ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸ್ವೀಟ್ ಆ್ಯಂಡ್ ಸ್ಪೈಸಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬಂದುಬಿಟ್ಟು ಕುಚ್ಚಲಕ್ಕಿ ಗಂಜಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ನಾನು ಕುಚ್ಚಲಕ್ಕಿನ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಅಕ್ಕಿ ಸ್ವಲ್ಪ ಹಾಕ್ಕೊಂಡು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೋಬೇಕು. 10-11 ವಿಸಿಲ್ ನಾವು ಬರೆಸಿ ಬೇಯಿಸ್ಕೋಬೇಕಾಗುತ್ತೆ ಕುಕ್ಕರ್ನಲ್ಲಾದರೆ. ಇವಾಗ ಇದು ಕರೆಕ್ಟಾಗಿ ಬೆಂದಿದೆ ನೋಡಿ. ನಾನು ಇದನ್ನು 10-11 ವಿಸಿಲ್ ಬಳಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಈ ರೀತಿ ಇರಬೇಕು ಗಂಜಿಗೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಚೆನ್ನಾಗಿ ಬೆಂದಿದೆ ಇದು. ಇದನ್ನು ನಾವು ಉಪ್ಪಾಕಿ ಕೂಡ ಬೇಯಿಸ್ಕೋಬೋದು, ಇಲ್ಲ ಅಂದರೆ ಉಪ್ಪು ಇಲ್ಲದೇ ಹಾಗೆ ಬೇಯಿಸ್ಕೊಂಡು ನೀವು ಆಮೇಲೆ ನೀವು ಉಪ್ಪು ಹಾಕ್ಕೊಂಡು ಕುಡಿಬೋದು. ನಂತರ ನಾನು ಇವಾಗ ಇದಕ್ಕೆ ಚಟ್ನಿ ಮಾಡೋಣ ಅಂತೇಳಿ ಮಾವಿನಕಾಯಿ ಚಟ್ನಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸಣ್ಣ ಈರುಳ್ಳಿ 5-6 ತೊಗೊಂಡಿದ್ದೀನಿ, 1 ಮೆಣಸಿನ್ಕಾಯಿ 2, ಹಸಿಮೆಣಸಿನ್ಕಾಯಿ 2, ಮತ್ತು 1 ಮಾವಿನಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟನ್ನು ನಾವು ಇವಾಗ ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಎಲ್ಲನೂ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ನೋಡಿ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಮಾವಿನಕಾಯಿ ಹುಳಿ ಇರುತ್ತಲ್ವ, ಅದನ್ನು ನೋಡಿ ಉಪ್ಪು ಹಾಕ್ಕೋಬೇಕು. ಇದನ್ನು ಇವಾಗ ನಾವು ರುಬ್ಕೊಂಡು ಬರೋಣ. ನೀರು ಸೇರಿಸ್ತೇನೆ, ರುಬ್ಕೋಬೇಕು. ನೋಡಿ ಇವಾಗ ಇದು ರೆಡಿಯಾಗಿದೆ, ನಾನು ತೋರಿಸ್ತೀನಿ ನೋಡಿ. ನೋಡಿದ್ರ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ನಾವು ಈ ಕುಚ್ಚಲಕ್ಕಿ ಗಂಜಿ ಜೊತೆ ತಿನ್ನೋದಕ್ಕೆ ಮಾವಿನಕಾಯಿ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾವು ಇವಾಗ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ ನಾನು ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ. ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ, ಉಳ್ಳುಳ್ಳಿ ಖಾರವಾಗಿ ಚೆನ್ನಾಗಿರುತ್ತೆ. ಇದೇ ನಾವು ಯಾವಾಗಲೂ ಕುಚ್ಚಲಕ್ಕಿಗೆ ಮಾಡುವಂಥ ಚಟ್ನಿ. ನಾವು ಇವಾಗ ಇದನ್ನು ಒಂದು ಪ್ಲೇಟ್ಗೆಲ್ಲ ಸರ್ವ್ ಮಾಡಿದ್ದೀನಿ ನೋಡಿ. ನಾನು ಕ್ಯಾಬೇಜ್ ಪಲ್ಯ ಮಾಡಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಕುಚ್ಚಲಕ್ಕಿ ಗಂಜಿ ಹಾಕ್ಕೊಂಡಿದ್ದೀನಿ, 1 ಟೇಬಲ್ಸ್ಪೂನಷ್ಟು ಮಾವಿನಕಾಯಿ ಚಟ್ನಿ, ಮತ್ತು ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ. ಇಷ್ಟು ನಾವು ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ನಾವು ತಿನ್ಬೋದು, ಇಲ್ಲಾಂದರೆ ಹುಷಾರಿಲ್ಲದೇ ಇರೋ ಟೈಮಲ್ಲೆಲ್ಲ ಈ ರೀತಿ ಮಾಡ್ಕೊಂಡು ತಿನ್ಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹಾಕೋದನ್ನು ಮರಿಬೇಡಿ. ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಬಾಯ್.